dekat di Semarang Khas Semarang Hati Kutu Kaila Bumia. ಸತ್ಯಾಗ್ರಹ ಅಲ್ಲ ಆಗುವಾಗ ದಾಂಡಿಯಲ್ಲಿ ಏನು ಮಹಾತ್ಮ ಗಾಂಧೀಜಿಯವರು ಆದೇಶ ಕೊಡ್ತಾರೆ ಅದು ಯಥಾವತ್ತಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶುರು ಆಗ್ತದೆ. ಅಲ್ಲಿನ ಜನ ಯುವಕನವರೆಗೂ ಎಲ್ಲೂ ಪ್ರಚಾರಕ್ಕೆ ಬಂದಿರಲಿಲ್ಲ. ಹಾಗಾಗಿ ನನಗೆ ರಾಗಮೂರು ಡಾಕ್ಟರ್ ರಾಜಶೇಖರ್ ಮಠಪತಿಯವರು ಈ ಕಾದಂಬರಿಯನ್ನ ನನಗೆ ಓದ್ಲಿಕ್ಕೆ ಕೊಡ್ತಾರೆ. ಆ ಕಾದಂಬರಿ ಓದುವಾಗ ನನಗೆ ತುಂಬಾ ಥ್ರಿಲ್ ಅನಿಸುತ್ತೆ. ಕಾರಣ ಇದು ಹಿಂದೆ ಸಾವಿತ್ರಿ ಬಾಯಿ ಫುಲೆ ಅಂತ ಅಮ್ಮ ಹೇಳಿದ್ರೆ ಸಾವಿತ್ರಿ ಬಾಯಿ ಫುಲೆ ಪಾತ್ರ ಮಾಡಿದ್ರು ತುಂಬಾ ನನಗೆ ಹೆಸರು ತಂದುಕೊಟ್ಟಂತ ಚಿತ್ರ. ಹಾಗೆ ಸುಚೇಂದ್ರ ಅವರು ಸರ್ ನನಗೆ ಇಂಗ್ಲೆ ಮಾರ್ಗ ಆಗ್ಬೋದು ನನ್ನ ಜುಲೈ 22 ದೇಶದ ಪ್ರಧಾನಿಗಳು ಆ ಚಿತ್ರವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇಂಥ ಚಿತ್ರಗಳನ್ನು ಮಾಡಿದಾಗ ನೀವು ಯಾಕೆ ಇದನ್ನು ಮಾಡಬಾರ್ದು ಅಂತ ರಾಘವರು ನನ್ನ ಜೊತೆ ಮಾತಾಡಿದಾಗ ನಾನು ಇದಕ್ಕೆ ನಿರ್ಮಾಪಕರು ಬೇಕು ಅಂತಂದಾಗ ಹುಡುಕಾಟದಲ್ಲಿದ್ದಾಗ ಯುವನ್ ದೇವ್ ನನ್ನ ಸ್ಟೂಡೆಂಟ್ ಇದ್ದಾರೆ, ಆಕ್ಟಿಂಗ್ ಸ್ಟೂಡೆಂಟ್ ಇದ್ದಾರೆ, ಶಾಲಿನಿ ಭಟ್ ಕೂಡ ನನ್ನ ಸ್ಟೂಡೆಂಟ್ ಇದ್ದಾರೆ. ಮಾತಾಡ್ತಿದ್ದಾಗ ಈ ಹುಡುಗರ ಜೊತೆ ಮಾತಾಡ್ತಿದ್ದಾಗ ಅವ್ರ ತಂದೆ ಮಾದೇವಪ್ಪ ಅವರು ಮತ್ತೆ ನಮ್ಮ ಕಲ್ಯಾಣಿ ಪ್ರೊಡಕ್ಷನ್ಸ್ ನ ನಿರ್ಮಾತು ಮೇಡಮ್ ಉಷಾರಾಣಿಯವರು ಹೇಳಿದೆ ಕಥೆನ. ಸರ್, ಮೊಟ್ಟ ಮೊದಲೇ ನಮ್ದು ಪ್ರೊಡಕ್ಷನ್ ನಡೀತಾರೆ, ರಾಷ್ಟ್ರಕ್ಕೆ ಸಮರ್ಪಕವಾಗಂತಹ ಒಂದು ಚಿತ್ರ ಮಾಡೋಣ ಅಂತ ಹೇಳಿ ಕೈ ಜೋಡಿಸಿದ್ರು. ಅವರಿಗೆ ತುಂಬಾ ಧನ್ಯವಾದಗಳು. ಆ ಚಿತ್ರನ ಮಾಡೋಕ್ಕೆ ಶುರು ಮಾಡಿದೆ, ಅದನ್ನ ಸ್ಕ್ರೀನ್ ಪ್ಲೇ ಮಾಡೋಕೆ ಶುರು ಮಾಡಿದೆ. ಅದನ್ನ ಹುಡುಕಾಟಗಳು ಅಲ್ಲಿನ ಪರಿಸರ 1944-42 ಆ ಇಂಟರ್ವ್ಯೂ ನಡೆಯುವಂತಹ ಆ ಘಟನೆಗಳು ಮತ್ತೆ ಅಲ್ಲಿನ ವೇಷಭೂಷಣಗಳಾಗ್ಬೋದು ಎಲ್ಲವೂ ಕೂಡ ಹುಡುಕಾಟ ಶುರುವಾಯಿತು. ಹುಡುಕಾಟದಲ್ಲಿ ಕೊನೆಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಹೆಸರು ಮಾಡಿದೆ, ಅದು ನಿಮ್ಮ ಮುಂದೆ ಇದೆ. ಮತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕೂಡ ಅದು ಒಳ್ಳೆ ಹೆಸರನ್ನು ಪಡೆದಿದೆ. ಇದು ದಂಡಿ ಚಿತ್ರದ ಒಟ್ಟಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ವಿಶಾಲ್ ರಾಜ್ ಅವರಿಗೆ ಮತ್ತು ಇವರ ಪ್ರಯತ್ನಕ್ಕೆ ಎಲ್ಲ ರೀತಿಯ ಯಶಸ್ಸು ಸಲ್ಲಲಿ ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ. ದಂಡಿ ಕುರಿತಾಗಿ ಇರುವಂತಹ ಈ ಸಾಲು ಬಹುಶಃ ಎಲ್ಲವನ್ನ ಹೇಳಿದ್ದು ಮನುಷ್ಯನ ಸಮುದ್ರದೆಡಗಿನ ಸಾವಿರದ ಸಾವಿಲ್ಲದ ಹೆಜ್ಜೆಗಳ ಹಾಡು. ಇಂಥದೊಂದು ಹೆಜ್ಜೆಗಳ ಹಾಡಿಗೆ ಮೂಲ ರೂಪವನ್ನು ಕೊಟ್ಟವರು ಡಾಕ್ಟರ್ ರಾಜಶೇಖರ ಮಠಪತಿ. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಬಹಳಷ್ಟು ಹೆಸರನ್ನು ಗಳಿಸಿದ್ದಾರೆ ಮತ್ತು ಅಧ್ಯಾಪನದಲ್ಲೂ ಸಹ ತುಂಬಾ ಸಕ್ರಿಯರಾಗಿದ್ದಾರೆ. ಅವರ ಅನೇಕ ಕೃತಿಗಳಿಗೆ ರಾಜ್ಯ ಪ್ರಶಸ್ತಿಯೂ ಸಹ ಸಂದಾಯವಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಸಹ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ನಿಮ್ಮ ಮುಂದೆ ಡಾಕ್ಟರ್ ರಾಜಶೇಖರ ಮಠಪತಿ ರಾಗ. ಇದು ಸಿನಿಮಾ ಅಲ್ಲ, ಈ ನೆಲದ ಹಾಡು. ರಾಷ್ಟ್ರಕವಿ ಕುವೆಂಪು ಅವರನ್ನ ಈ ಸಂದರ್ಭದಲ್ಲಿ ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ನೆನೆಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಕನ್ನಡದ ಅಪರೂಪದ ಸಾಲನ್ನು ನಾನು ಬರೆದನು. ನನ್ನದು ಈ ನೆಲ, ನನ್ನದು ಎನ್ನದ ಎದೆ ಸುರುಗಾಡು ಅಂತಕ್ಕಂಥ ಮಾತನ್ನ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದರು. ಅಂಥ ಒಂದು ನೆಲದ ಹಾಡನ್ನು ಹೇಳುವ ಉಪ್ಪಿನ ಋಣದ ಕಥೆಯನ್ನು ಸಾರುವ ದಂಡಿ ಇವತ್ತು ನಿಮ್ಮ ಮುಂದೆ. ಈ ಕಾರ್ಯಕ್ರಮಕ್ಕೆ ನಾವು ಕೇಳಿಕೊಂಡಾಗ ಬಹಳಷ್ಟು ಭಕ್ತಿ ಮತ್ತು ಪ್ರೀತಿಯಿಂದ ಕೇಳಿಕೊಂಡಾಗ ಬಂದಿರತಕ್ಕಂಥ ಪರಮ ಪೂಜ್ಯ ಗುರುಗಳನ್ನು ಈಗ ಸ್ವಾಗತಿಸ್ತಕ್ಕಂಥ ಒಂದು ಅಪರೂಪದ ಗಳಿಗೆ ಅದನ್ನು ದಯವಿಟ್ಟು ವಿಶಾಲ್ ರಾಜ್ ಅವರು ನಡೆಸಿಕೊಳ್ಬೇಕಾಗಿ ಕೋರಿಕೊಳ್ತಾನೆ. ಬರೀತಾ ಇದ್ದರು ಬಾಬಿ ಚಾರ್ಸುಬೀಸ್, ಮೇರೆ ನಾಮ್ ಜೋಕರ್, ಆವಾರ ಎಲ್ಲಾ ಸಿನಿಮಾಗಳ ಕಥೆಯನ್ನು ಬರೆದವರು ಖ್ವಾಜಾ ಅಹಮದ್ ಅಬ್ಬಾಸ್. ಆ ಪುಣ್ಯಾತ್ಮನನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಯಾಕಂದ್ರೆ ಸಾಥ್ ಹಿಂದೂಸ್ತಾನಿ ಅಂತಕ್ಕಂಥ ಸಿನಿಮಾ ಮಾಡಿ ಅಮಿತಾಬ್ ಬಚ್ಚನ್ ಅಂತ ಒಬ್ಬ ನಟನನ್ನ ಭಾರತೀಯ ಚಿತ್ರರಂಗಕ್ಕೆ ಪರಿಚಯಿಸಿದ ದೊಡ್ಡ ಮನುಷ್ಯ ಕೆ ಅಬ್ಬಾಸ್. ಇಫ್ ದೇರ್ ವಾಸ್ ನೋ ಅಬ್ಬಾಸ್ ದೆನ್ ದೇರ್ ವಾಸ್ ನೋ ಚಾನ್ಸ್ ಆಫ್ ಅಮಿತಾಬ್ ಬಚ್ಚನ್ ಅಟ್ ಆಲ್. ಅಂತ ಒಬ್ಬ ನಟ, ಅಂತ ಒಬ್ಬ ನಿರ್ದೇಶಕ ಸಿನಿಮಾದ ಬಗ್ಗೆ 4 ಅಪರೂಪದ ಮಾತುಗಳನ್ನು ಹೇಳಿದ್ದಾನೆ. ಏನದು? ಗ್ರೇಟ್ ಸಿನಿಮಾ ಈಸ್ ಲೈಕ್ ಗ್ರೇಟ್ ಆರ್ಟ್, ಮಸ್ಟ್ ಸರ್ವ್ ದ ಸ್ಪಿರಿಚುವಲ್ ನೀಡ್ಸ್ ಆಫ್ ದಿ ಪೀಪಲ್, ಎಕ್ಸ್ಪ್ರೆಸ್ ದೇರ್ ಅನ್ಎಕ್ಸ್ಪ್ರೆಸ್ಡ್ ಥಾಟ್ಸ್ ಅಂಡ್ ಇಮೋಷನ್ಸ್, ದೇರ್ ಜಾಯ್ಸ್ ಅಂಡ್ ಸಾರೋಸ್, ದೇರ್ ಅರ್ಜಸ್ ಅಂಡ್ ಆಸ್ಪಿರೇಷನ್ಸ್,
It must make the people laugh and weep. It must make them think, imagine, indignant, and help them to understand the past and themselves. Idi dandiyalli agirudu ishte. Kathe ittu alli, horatu ittu, adakke pranarpane madirthakkanta, balidanavannu madirthakkanta, bahala dodda parampare ittu, aadare aa manninda aa kathayannu eppisuva obba lekhaka bekagittu. Kala ನನ್ನನ್ನ ಅಂತ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ತು ಅಂತೇಳಿ ಮಾತ್ರ ಹೇಳಿದೆ. ಇಟ್ ಇಸ್ ನಾಟ್ ಜಗತ್ತಿನಲ್ಲಿ ಯಾವ ಲೇಖಕನು ಯಾವುದೇ ಹೊಸ ಕಥೆಯನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಕಥೆಗಳು ಇರ್ತವೆ, ಅವುಗಳನ್ನು ಮಾತಾಡಿಸ್ತಕ್ಕಂಥ ಒಂದು ಸಣ್ಣ ಕೆಲಸವನ್ನ ಒಬ್ಬ ಲೇಖಕ ಮಾಡ್ತಾನೆ, ಒಬ್ಬ ಡೈರೆಕ್ಟರ್ ಮಾಡ್ತಾನೆ. ನಾನು ಕತೆ ಬರೆದವನಷ್ಟೇ, ಆದರೆ ಕಥೆಯನ್ನು ನಿಮ್ಮವರೆಗೆ ಮುಟ್ಟಿಸ್ತಕ್ಕಂಥ ಒಂದು ದೊಡ್ಡ ಸಾಹಸ ಇದೆಯಲ್ಲ, ಅದಕ್ಕೆ ಕೈ ಹಾಕಿರ್ತಕ್ಕಂಥವ್ರು ವಿಶಾಲ್ ರಾಜ್. ವಿಶಾಲ್ ರಾಜು ಸಿನಿಮಾ ಮಾಡಲಿಲ್ಲ, ನನ್ನ ದೃಷ್ಟಿಯಲ್ಲಿ ಅವರು ಸಿನಿಮಾನ ಬದುಕ್ತಾರೆ. ಹಿ ಲಿವ್ಸ್ ಅ ಸಿನಿಮಾ. 10 ಸಿನಿಮಾಗಳನ್ನ ಮಾಡಿ, 100 ಸಿನಿಮಾಗಳನ್ನ ಮಾಡಿ ದುಡ್ಡು ಮಾಡುವುದಕ್ಕಿಂತಲೂ ನಾನು 4 ಸಿನಿಮಾಗಳನ್ನ ಮಾಡಿ ನಾಡಿನ ಅಸ್ಮಿತೆಯಾಗಿ ಉಳಿಬೇಕು ಅಂತಕ್ಕಂಥ ವಿಚಾರವನ್ನು ಯಾವಾಗಲೂ ಹೇಳ್ತಾ ಇದ್ದೆ. ನೋಡಿ, ಅವರ ಟ್ರ್ಯಾಕ್ ಅನ್ನು ನೋಡ್ಕೊಂಡು ಬನ್ನಿ. ಇಂಗ್ಲೆ ಮಾರ್ಗದಿಂದ ದಂಡಿಯವರೆಗೆ ಒಂದು ಇಡೀ ದೇಶದ ಚರಿತ್ರೆಯನ್ನು ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ಕಟ್ಕೊಡ್ತಕ್ಕಂಥ ಒಂದು ಮೌಲಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ನನಗೊಂದು ಸಣ್ಣ ಕುತೂಹಲ ಇತ್ತು. ಅವರು ಅನೇಕ ಸಾರಿ ಕರೀತಾ ಇದ್ರು ಶೂಟಿಂಗ್ ಸಮಯದಲ್ಲಿ ನಮಗೆ, ನಾನು ಹೋಗ್ಲಿಕ್ಕೆ ಹಿಂಜರಿತೆ. ಕಾರಣ ಏನಂದ್ರೆ, ನನಗೂ ಒಂದು ಅಚ್ಚರಿ ಅನ್ನೋದು ಇರಲಿ ಸ್ವಾಮಿ, ನಾನು ಸಿನಿಮಾ ಆಮೇಲೆ ನೋಡಿದ್ರೆ ನನಗೆ ಗೊತ್ತಾಗ್ತದೆ. ಆದರೆ ವಿಶಾಲ್ ರಾಜ್ ಕೆಲಸ ಮಾಡ್ತಾರೆ, ದೈತ್ಯ ಶಕ್ತಿಯ ಒಬ್ಬ ನಿರ್ದೇಶಕ. ಕೇವಲ 40 ದಿನದ ಒಂದು ವ್ಯಾಪ್ತಿಯಲ್ಲಿ 100 ದಿನಕ್ಕೆ 100 ರಿಂದ 150 ಕೆಲವು ಸಾರಿ 300 ಜನರಿಗೆ ಕೆಲಸ ಕೊಟ್ಟು ನಮ್ಮನ್ನು ತೊಡಗಿಸ್ತಕ್ಕಂಥ, ಈ ಕ್ಷಣದಲ್ಲಿ ನೋಡ್ತಾ ಇದ್ದೀರಿ, ಪ್ರತಿ ಕ್ಷಣವು ನಮ್ಮನ್ನು ಮುಂದೆ ತಳ್ಳಿ 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 ಹಿನ್ನೆಲೆ ಮಾಡಿಕೊಂಡು ಅದ್ಭುತವಾದ ಸಿನಿಮಾ ದಂಡಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಬಹುತೇಕ ವಿಶಾಲ್ ರಾಜ್ ನಮ್ಮನ್ನು ಭೇಟಿಯಾಗದೇ ಹೋಗಿದ್ದಾರೆ. ಈ ರಾಗವನ್ನು ನಿಮ್ಮ ಮುಂದೆ ಇರ್ತಾರೆ, ಸ್ವಲ್ಪ ನಿಮಗೆ ಒಂದು ದೊಡ್ಡ ನಮಸ್ಕಾರ. ಯಾಕಂದ್ರೆ ಅವರ ಆಯ್ಕೆಗಳೇ ಅಷ್ಟಪ್ಪ, ಸಿನಿಮಾ ಇಂಡಸ್ಟ್ರಿ ಒಳಗೊಬ್ಬ ಈ ತರದ ಪ್ರತಿಭೆ, ಈ ತರದ ಒಂದು ಶಕ್ತಿ ಇರೋದು ಬಹಳ ಅಪರೂಪದ್ದು. ನನ್ನ ಹಿಂದೆ ಇನ್ನೊಬ್ಬ ಪುಣ್ಯಪ್ಪ ನಿಂತ್ಕೊಂಡಿದ್ದಾರೆ, ಅವರನ್ನು ನಾನು ಬಹಳ ಪ್ರೀತಿಯಿಂದ ಸ್ಮರಿಸ್ತೇನೆ. ಯಾಕಂದ್ರೆ ಆ ಕರೋನಾದ ಕಷ್ಟದ ಕಾಲದಲ್ಲಿ ಇಡೀ ತಂಡಕ್ಕೆ 40-45 ದಿವಸ ನಮಗೆ ಅನ್ನ ಹಾಕಿ ಪ್ರೀತಿಯಿಂದ ಒಂದು ಸಿನಿಮಾ ಎಷ್ಟೊಂದು ಸಹನೆಯಿಂದ ಮಹಾದೇವಯ್ಯ ಅಂತೇಳಿ ನಮ್ಮ ಸಿನಿಮಾದ ಪತಿ ಮತ್ತು ನಮ್ಮ ವಿಶ್ವ ಯುವ ನನ್ನ ತಂದೆ ಅವರು ಬಹಳಷ್ಟು ನಮಗೆ ಎಂದೂ ಕೂಡ ಡಿಸ್ಕರೇಜ್ ಮಾಡಲಿಲ್ಲ. ಅವಾಗ ನಾನಿದ್ದೇನೆ ಮುಂದೆ ಹೇಳಿ ಅತ್ತೆ ಮಾಡಿ ಇಂಥದ್ದು ಅಪರೂಪದ ಒಂದು ಸಹಕಾರವನ್ನು ನಮ್ಗೆ ನೀಡಿದ್ದಾರೆ. ಇಡೀ ಸಿನಿಮಾದಲ್ಲಿ ಸಿನಿಮಾದ ಕಥೆ ಮತ್ತು ನಿರ್ದೇಶನದಷ್ಟೇ ಶಕ್ತಿಯುತವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ರಮೇಶ್ ಕೃಷ್ಣ ಅವರ ಸಂಗೀತ. ಅದರ ತುಂಬ ಅದೇ ರೀತಿ ನನಗೆ ಆಶ್ಚರ್ಯ ಅಂದರೆ, ವಿಶಾಲ್ ರಾಜನ ನಿರ್ದೇಶನ ಬಗ್ಗೆ ನನಗೆ ಆಶ್ಚರ್ಯ ಅಂದರೆ, ಅವರು ಎಂದೂ ಕಲಾವಿದರಾಗಿ ಕಾಯ್ದಿತ್ತಿರಲಿಲ್ಲ. ಯಾರು ಬರ್ತಾನೋ ಅವರಲ್ಲಿರ್ತಕ್ಕಂಥ ಕಲೆಯನ್ನು ಹೊರಗೆ ಇಳಿತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಇತ್ತು. ಸ್ಥಳೀಯ ಬಹುತೇಕ ಈ ಪ್ರಮಾಣದಲ್ಲಿ ಜನರನ್ನ ಬಳಸಿಕೊಂಡು ಇಮಿಡಿಯೇಟ್ಲಿ ಅವರನ್ನು ಒಂದು ಪಾತ್ರಕ್ಕೆ ತಯಾರು ಮಾಡ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದು ಕೆಲವರಿಗೆ ಮಾತ್ರ ಸಾಧ್ಯ. ಆದರೆ ಆ ರೀತಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಪರಂಪರೆ ಇದೆ. ಹಾಗೆ ವಿಶಾಲ್ ರಾಜ್ ನನಗೆ ಆಶ್ಚರ್ಯ ಅನಿಸುತ್ತೆ. ನನ್ನ ಹೆಂಡತಿಯನ್ನು ಕೂಡ ಒಂದು ಕ್ಷಣಕ್ಕೆ ಹೀರೋಯಿನ್ ಮಾಡಿಬಿಟ್ರು, ಒಂದು ಪಾತ್ರದಲ್ಲಿ ಹೇಳ್ಕೊಂಡು ತಗೊಂಡ್ಬಂದ್ಬಿಟ್ರು. ದಟ್ ಈಸ್ ಅ ಸ್ಪೆಷಾಲಿಟಿ. ಸೊ ಇಷ್ಟು ಅಪರೂಪದ ಒಬ್ಬ ನಿರ್ದೇಶಕ ನಮ್ಮೊಂದಿಗಿದ್ದಾರೆ. ಮಾಗೂರಿನ ಜನತೆ ನಮ್ಮನ್ನ ನಿತ್ಯ ಒಂದಿಷ್ಟು ಬೇಸರಿಸ್ಕೊಳ್ಳದೆ ನಮ್ಮೆಲ್ಲ ಒಂದು ಸಿನಿಮಾ ಮಾಡುವಾಗ ತುಂಬಾ ನೀಡ್ಸ್ಗಳಿರ್ತವೆ, ಇದ್ದಕ್ಕಿದ್ದಂತೆ ಏನನ್ನು ನಿಂತು ಹೋಗ್ಬಿಡ್ತದೆ. ಆ ಎಲ್ಲ ಸಂದರ್ಭದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಅವರು. ಇದಿಬ್ಬರು ಅಭಿಜಾತ ಕಲಾವಿದರು ವೇದಿಕೆ ಮೇಲಿದ್ದಾರೆ. ಇಡೀ ಸಿನಿಮಾವನ್ನ ಅವರು ಆವರಿಸಿಕೊಂಡ ರೀತಿ ಇದೆಯಲ್ಲ, ತಾರಮ್ಮ. ನಾನು ಇವತ್ತು ಅವರು ತಾರಮ್ಮ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಅವರು ರುಕ್ಮಿಣಿ ಅಮ್ಮ ಆಗ್ಬಿಟ್ಟಿದ್ದಾರೆ. ಈ ವಿಶಾಲ್ರಾಜ್ ನಿರ್ದೇಶನಕ್ಕೂ ತಾರಮ್ಮ ಅವರ ಆಕ್ಟಿಂಗ್ ಒಂದು ವಂಡರ್ಫುಲ್ ಕಾಂಬಿನೇಷನ್ ಇದೆ. ಅದು ನಾನು ಬಹಳ ಇಷ್ಟಪಟ್ಟಿರ್ತಕ್ಕಂಥ, ನಾನು ಟೆಕ್ನಿಕಲ್ ಪ್ರಿವ್ಯೂಲ್ಲಿ ನೋಡಿದಾಗ ಅವರ ಆಕ್ಟಿಂಗ್ ಇದೆಯಲ್ಲ ಸೂಪರ್, ಅದನ್ನು ನಿಮ್ಮ ತೆರೆ ಮೇಲೆ ಎಂಜಾಯ್ ಮಾಡಬೇಕು.
ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಸುಚೇಂದ್ರ ಪ್ರಸಾದ್ ಇವರು ರಾಯಗೌಡನ ಪಾತ್ರದಲ್ಲಿ ಒಂದು ಟ್ರೈಬಲ್ ಕಮ್ಯುನಿಟಿಯ ಮುಖ್ಯ ಲೀಡರ್ ಆಗಿ ಇವರು ನಿಭಾಯಿಸಿರ್ತಕ್ಕಂಥ ಪಾತ್ರ. ಶಾಲಿನಿಯಲ್ಲಿರ್ತಕ್ಕಂಥ ದೊಡ್ಡ ನಟಿಯನ್ನು ಹುಡುಗಿ ಹೊರಗೆ ತಂದಿದ್ದಾರೆ ವಿಶಾಲ್ ರಾಜ್. ಎಲ್ಲರೂ ಇಲ್ಲಿ ಹಿಂದೆ ನಿಂತಿರ್ತಕ್ಕಂಥ ಕಾಣದ ಕೈ ಅದು ಸೂತ್ರಧಾರನ ಈ ಕೈಯಿಂದ ಇದೆಲ್ಲ ಸಾಧ್ಯ ಆಗಿದೆ. ಸ್ವಲ್ಪ ಕೂತ್ಕೊಂಡ್ರೆ ನೋಡ್ತಾರೆ ಜನ ದೊಡ್ಡ ಚಪ್ಪಾಳೆ. ಇನ್ನೊಬ್ಬ ನಟನನ್ನು ನಾನು ಹೇಳದೆ ಹೋದ್ರೆ ಈ ಪೋಸ್ಟರ್ ಇನ್ಕಂಪ್ಲೀಟ್ ಆಗ್ತದೆ. ಇಸ್ ಅ ವಂಡರ್ಫುಲ್ ಆಕ್ಟರ್ ಆಫ್ ಕನ್ನಡ ಇಂಡಸ್ಟ್ರಿ. ಅಲ್ಲಿ ದೂರ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ ಅವರು ಲತೀಫ್ ಖಾನ್ ಅಂತ ಹೇಳಿ. ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್ ಅನ್ನು ಮಾಡಿದ್ದಾರೆ. ಐ ಕ್ಯಾನಾಟ್ ಫಾರ್ಗೆಟ್, ಐ ಕ್ಯಾನಾಟ್ ಫಾರ್ಗೆಟ್ ಅವರ ಪಾತ್ರ ನೋಡಬೇಕು. ಈ ರೀತಿ ಒಂದು ಕಾಂಬಿನೇಷನ್. ನಾನು ಸಿನಿಮಾಕ್ಕೆ ಕಥೆ ಬರೆಯುವ ಕಾದಂಬರಿ ಬರೆಯುವ ಗೇರನ್ನು ಹುಟ್ಟಿಸತಕ್ಕಂಥವ್ರು ಈ ವಿಶಾಲ್ ರಾಜ್. ಈ ಹುಡುಗನನ್ನ ಸೇವ ಮಾಡಿ ನೀಡಿದವನು ವಿಶಾಲ್ ರಾಜ್. ಕಲ್ಯಾಣ ಪ್ರೊಡಕ್ಷನ್ ನಾವು ಪ್ರೊಡಕ್ಷನ್ ಹೌಸ್ ಆಗಿ ಕಟ್ಟಿಕೊಟ್ಟವರು ವಿಶಾಲ್ ರಾಜ್. ಇವತ್ತು ನಾವು ನೀವೆಲ್ಲರೂ ಸೇರಿ ದಂಡಿಗೆ ಸಾಕ್ಷಿ ಆಗಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ವಿಶಾಲ್ ರಾಜ್. ಇವತ್ತು ಗುರುಗಳ ದರ್ಶನ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಸಾಕ್ಷಿಯಾಗಿ ಬಹಳ ಅದ್ಭುತವಾದ ಒಂದು ಘಟನೆ ಕರ್ನಾಟಕದ ಚರಿತ್ರೆಯನ್ನು ಮರುಕಳಿಸುವ ಹೇಳುವ ಒಂದು ಘಟನೆ ನಡೀತಾ ಇದೆ. ಇಲ್ಲಿವರೆಗೆ ಸಾಕು ಬಂದಿದ್ದೇವೆ, ಮುಂದಿರುವುದು ನಿಮ್ಮ ಕೈಯಲ್ಲಿದೆ. ಸಿನಿಮಾ ಇಸ್ ಇನ್ ಯುವರ್ ಹ್ಯಾಂಡ್. ನಾನು ವಾಣಿಸಿದಂತ ಕೆಲವು ಮಾತುಗಳನ್ನ ಹೇಳಬಯಸ್ತೇನೆ. ಚಲನಚಿತ್ರ ರಂಗ ಎಂಬ ಒಂದು ಪ್ರಭಾವಿ ಒಂದು ಮೀಡಿಯಾ. ಹಿಂದೆ ನಾವು ಮನುಷ್ಯನಿಗೆ ಕೇವಲ ಆಹಾರ ಒಂದೇ ಸಾಲದು, ಮನೋರಂಜನೆಯೂ ಬೇಕು, ಸುಖಿ ಜೀವನ ಸಂತೋಷ ಜೀವನ ಮಾಡಬೇಕಾದ್ರೆ ಮನೋರಂಜನೆಯ ಅವಶ್ಯಕ. ಮೊದಲು ಏನಾಗ್ತಾ ಇತ್ತು ಅಂದರೆ ಸಂಗೀತ, ನೃತ್ಯ, ನಾಟಕ, ಇತರೆ ವಿಹಾರಗಳಲ್ಲಿ ಮನುಷ್ಯರು ಈ ಅನುಭವವನ್ನು ಪಡೆಯುತ್ತಿದ್ದರು. ಆದರೆ 1895 ಏನು ಒಂದು ಪ್ರಯೋಗ ನಡೆಸಿದ್ರು, ಆಗ ಚಲನಚಿತ್ರ ಒಂದು ಅಸ್ತಿತ್ವಕ್ಕೆ ಬಂತು. ಅಂದಿನಿಂದ ಇಂದಿನವರೆಗೂ ಚಲನಚಿತ್ರ ಅಗಾಧ ರೀತಿಯಲ್ಲಿ ಬೆಳೆದು ಜನರಿಗೆ ಮನರಂಜನೆ ಕೊಡ್ತಾ ಇದೆ. ಈಗ ತಮ್ಮಲ್ಲಿ ನಾನು ಒಂದು ಹೇಳೋದೇನೆಂದ್ರೆ, ಈಗ ನಾನು ಯಾವುದೋ ಒಂದು ಹಿಮಾಲಯ ಪರ್ವತವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದರೆ, ಓರಲ್ ಆಗಿ ಹೇಳಿದರೆ ಅಷ್ಟಾಗಿ ನಿಮಗೆ ಅದರದ್ದು ಗ್ರಾಸ್ಪ್ ಆಗಲ್ಲ. ಅದೇ ಇದನ್ನ ಚಲನಚಿತ್ರ ರೂಪದಲ್ಲಿ ಮಾಡಿದ್ರೆ ನಿಮ್ಮ ಮನಸ್ಸಿನ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಚಲನಚಿತ್ರ ಏನಿಗೆ ರಂಗ ಇದೆ ಇವತ್ತು ತುಂಬಾ ಪ್ರಭಾವಶಾಲಿ, ಮತ್ತು ಒಂದು ದೇಶದಲ್ಲಿ ಅನೇಕ ಬದಲಾವಣೆಗಳಾಗಲಿಕ್ಕೂ ಸಹಾಯವಾಗುತ್ತೆ. ಸಂದೇಶವನ್ನು ನೀವು ಕಳಿಸಿದ್ರೆ ತುಂಬಾ ಸಹಾಯವಾಗುತ್ತೆ. ಈ ದಿಶೆಯಲ್ಲಿ ಈ ಚಿತ್ರರಂಗವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆ, ನಮ್ಮ ಭಾರತದ ವಿಚಾರಧಾರೆಗಳನ್ನ ನವ ಪೀಳಿಗೆಗೆ ತಿಳಿಸೋದು ಈ ಜವಾಬ್ದಾರಿ ಈ ಚಲನಚಿತ್ರರಂಗದಲ್ಲಿದೆ. ಏನು ಇವತ್ತು ದಂಡಿ ಚಿತ್ರವನ್ನ ನಾವು ನಿರ್ಮಾಪಿಸಿದ್ದಾರೆ, ದಂಡಿ ವಿಚಾರವಾಗಿ ಈ ನವ ಪೀಳಿಗೆಗೆ ಅಷ್ಟಾಗಿ ತಿಳುವಳಿಕೆ ಸಾಲದು. ಆದರೆ ಈ ಚಿತ್ರರಂಗದ ಮೂಲಕ ಏನು ಮಹಾತ್ಮ ಗಾಂಧಿಯವರು ಅಸಹಕಾರ ಚಳವಳಿ ಮಾಡಿ ಏನು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮೆಸೇಜ್ ಕೊಟ್ಟರು ಅದನ್ನು ಇದು ಪ್ರತಿಬಿಂಬಿಸುತ್ತೆ. ಇದೇ ರೀತಿಯಾಗಿ ನಮ್ಮ ಸಂಸ್ಕೃತಿ ಹಿಂದೆ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಏನೇನು ಒಡೆದಾಡಿದರು ಮತ್ತು ಹೇಗೆ ಅದನ್ನು ಸಾಧಿಸಿದರು, ನಮ್ಮಲ್ಲಿರ್ತಕ್ಕಂಥ ಮಹಾಪುರುಷರು ಅವರ ಚರಿತ್ರೆಗಳು ಇಂಥವನ್ನ ಬರುವ ವರ್ಷಗಳಲ್ಲಿ ಇದೇ ರೀತಿಯಾಗಿ ಚಲನಚಿತ್ರ ಮಾಧ್ಯಮದಲ್ಲಿ ತರ್ತಾರೆ ಅಂತ ನಾನು ಆಶಿಸ್ತೇನೆ. ಈ ಚಲನಚಿತ್ರದಲ್ಲಿ ನವ ಯುವ ಆರ್ಟಿಸ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ತುಂಬಾ ಸಂತೋಷ. ಈ ಸಂದರ್ಭದಲ್ಲಿ ನಾನು ನವ ಆರ್ಟಿಸ್ಟ್ ಆಗಿರ್ತಕ್ಕಂಥ ದೇವರಿಗೆ ಮತ್ತು ಶಾಲಿನಿಯವರಿಗೆ ಎಲ್ಲ ಶುಭ ಕೋರಿ ಈ ಅವರ ಮುಂದಿನ ನಟನ ಜೀವನ ಏನಿದೆ ಚೆನ್ನಾಗಿ ಬೆಳೆಯಲಿ, ಅವರು ಮುಂದೆ ಬರಲಿ ಅಂತೇಳಿ ಆಶಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅದರನ್ನಾಗಿ ಅನೇಕ ತಲೆಮಾರುಗಳು ನಲಗ್ತಾ ಇರುವಂಥದ್ದು ಸರ್ವ ಮೇಧ್ಯ. ಮೇಜರ್ ಅವರು ಹೇಳಿದಾಗೆ ಇದೊಂದು ತುಂಬ ಪ್ರಭಾವಿಯಾದಂಥ ಮಾಧ್ಯಮ.
ಇದರ ಮುಖಾಂತರ ಅನೇಕ ತಲೆಮಾರುಗಳಿಗೆ ತಿಳಿಸಬಾರದನ್ನು ತಿಳಿಸ್ತಾ ಬಂದಿರುವುದನ್ನು ಸರಿಯಾಗುವಂತ ಹೇಳುವಂತಹ ಒಂದು ದೊಡ್ಡ ಯತ್ನವೇ ಇದರಲ್ಲಿ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಬಹುದಾದಂತಹ ಧರಣಿ ಹೋರಾಟವನ್ನು ಈವರೆಗೆ ಪರಿತ್ಯಕ್ತ ಭಾವದಿಂದ ತಿರಸ್ಕಾರ ಭಾವದಿಂದ ನೋಡಿದ್ದೇ ಹೆಚ್ಚು ಅನ್ನೋದನ್ನ ರಾಘವರು ಒಪ್ತಾರೆ. ರಾಘವರು ಎರಡನೇ ಕಾಲದಲ್ಲಿ ಹೇಳಿದ್ದಾರೆ, ಹೇಳಿಕೆ ಮೇಷ್ಟರು ಮೇಷ್ಟ್ರ ಕೈಗೆ ಮೈಕ್ ಕೊಡಬಾರದು. ಅವರು ಆಲಾ ಪ್ರಾಧ್ಯಾಪಕರು ಬೇರೆ, ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ, ಯುಕ್ತವಾಗಿ ಹೇಳಿದ್ದಾರೆ. ದಂಡಿ ದಂಡಿ ಚಿತ್ರದ ಈ ಸಭೆಯಲ್ಲಿ ಹೇಳಬೇಕಾದಂತಹ ಆಡಬೇಕಾದಂತಹ ಮಾತುಗಳು, ನನಗಂತೂ ಮೇಜರ್ ಅವರು ಹೇಳಿದಂತಹ ಮಾತುಗಳು ಇನ್ನೂ ಅನುಕರಣ ಯೋಗ್ಯ, ಸ್ತುತ್ಯ ಮತ್ತೆ ಶ್ಲಾಘ್ಯ ಅನುಸತ್ಯ. ಯಾಕೆ ಅಂತಂದ್ರೆ ಅದೃಷ್ಟವಶಾತ್ ನಮಗೆ ವಿಶಾಲರಾದಂತಹ ನಿರ್ದೇಶಕರು, ಭಾರತದ ಸರ್ವೋತ್ಕೃಷ್ಟ ನಟಿ ಮತ್ತೆ ಪ್ರಶಸ್ತಿ ವಿಜೇತ, ಪ್ರಶಸ್ತಿ ನಮ್ಮಲ್ಲಿ ವಿಜೇತರು ಇದ್ದಾರೆ, ಪುರಸ್ಕೃತರು ಇದ್ದಾರೆ. ಸಾಮಾನ್ಯವಾಗಿ ಸ್ವಲ್ಪ ಗೊಂದಲ ಆಗಿಬಿಡುತ್ತೆ. ಪ್ರಶಸ್ತಿ ವಿಜೇತರ ಸಂಖ್ಯೆ ಅಧಿಕ ಇದೆ ನಮ್ಮಲ್ಲಿ, ಆದರೆ ಪ್ರಶಸ್ತಿ ಪುರಸ್ಕೃತರು ಮತಾನಾದ ಶ್ರೀಮತಿ ನಾರಾಯಣ ಬಿಡಬಹುದು. ಇಂಥವ್ರ ಜೊತೆ ಕೆಲಸ ಮಾಡೋದು ತುಂಬಾ ಸೌಭಾಗ್ಯದ ಕೆಲಸ. ವಿಶಾಲರಾದರೆ ಈ ಹಿಂದೆ ಮೂರು ಸಿನಿಮಾಗಳಲ್ಲಿ ಕೆಲಸ ಮಾಡಿ ನಾನು ಅವರ ಬದ್ಧತೆಯನ್ನ, ಕರ್ತವ್ಯ ಪ್ರಜ್ಞೆಯನ್ನ ಮತ್ತೆ ಸಿನಿಮಾ ಕಳಗಳಿ ಕಾಳಜಿಯನ್ನು ನಾನು ಕಂಡಿದ್ದೇನೆ. ಇಡೀ ತಂಡ ಇದಕ್ಕೆ ಕೆಲಸ ಮಾಡಿದೆ. ಪ್ರಬಂಧಕರಾದಂತಹ ರಮೇಶ್ ಬಾಬು ಅಂತವರಾದಿಯಾಗಿ ಹಿಂದೆ ಕೂತಂತಹ ಕಲಾವಿದರು ಅಂತ ಹೇಳಿದ್ದಾರೆ. ಎಲ್ಲರೂ ಒಂದು ತಂಡದಲ್ಲಿ ಕೆಲಸ ಮಾಡಲು ಸಾಧ್ಯವಾದದ್ದು ದಂಡಿಯ ಸುಯೋಗ. ಇವರು ಕಲಾವಿದರು ಶಿಷ್ಯವೃಂದ ಅಂತ ವಿಶಾಲರಾದರು ಹೇಳಿದ ಹಾಗೆ ಅವರು ಸಹ ತಮ್ಮನ್ನು ತಾವು ಇದಕ್ಕಾಗಿ ಅರ್ಪಿಸಿಕೊಂಡು ದಂಡಿ ಒಂದು ಐತಿಹಾಸಿಕ ಕಲಾ ಪ್ರಸ್ತುತಿ, ಅದೊಂದು ಕೇವಲ ಸಿನಿಮಾ ಉಳಿಯೋಲ್ಲ. ಸಿನಿಮಾವನ್ನು ಕಂಡ ನಮಗೆ ಅಲ್ಲಿದ್ದ ಉತ್ತರ ಕನ್ನಡ ಜಿಲ್ಲೆಯ ಅಗ್ರಾದ ಅಪ್ರಕಟಿತ ಅನೇಕ ಸಂಗತಿಗಳು ಜಾಗಗಳಾಗಿರ್ಬೋದು ಅಂತದನ್ನೆಲ್ಲ ಒಂದು ಕಡೆ ಕ್ರೋಢೀಕೃತ ನಮಗೆ ಸವಿಸ್ತಾರವಾಗಿ ತೆರೆಕೊಳ್ತಾ ಹೋಗುತ್ತೆ. ಹಾಗೆ ತೆರೆಕೊಳ್ತಾ ಹೋಗುವಂತಹ ದಂಡಿ ಅಂತಹ ಚಿತ್ರಗಳ ಅನೇಕವು ವಿಶಾಲರಾದರಿಂದ ಬರಬೇಕು ಅಂತ ನಾನು ಈ ಸಮಯದಲ್ಲಿ ತಮ್ಮೆಲ್ಲರ ಸೂತ್ರಗಳಿಗೆ ಮಾರು ಹೋಗದೆ ವಿಶಾಲರಾದರು ದಂಡಿ ಈ ಉಪಕ್ರಮವನ್ನು ಬಿಟ್ಟು ಮತ್ತು ಭಾರತದಾದ್ಯಂತ ಮೆಚ್ಚುಗೆ ಆಗಬಹುದಾದಂತಹ ಸಿನಿಮಾಕ್ಕೆ ಹೊರಟಿದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಅದು ಹಾಗಾರೂ ಸಾಧ್ಯವಾದರೂ ದಂಡಿಯ ಈ ಪಥ ಇದೆಯಲ್ಲ, ದಂಡಿ ಅಂತಹ ಸಿನಿಮಾಗಳ ಈ ಪಥವನ್ನು ಅವರು ಎಂದು ಕಡೆಗಣಿಸಿದಲ್ಲಿ ಅದನ್ನು ಅವರು ಮತ್ತೆ ಸಿದ್ಧಸೂತ್ರಗಳ ಜಾಲಕ್ಕೆ ಮೊರೆ ಹೋಗದೆ ಇಂಥ ಸಿನಿಮಾಗಳಿಗೆ ಹೆಚ್ಚು ಆತುಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಯಾಕೆಂದರೆ ಈ ಆಶಯದ ಹಿಂದೆ ಬಹಳ ದೊಡ್ಡ ಉಮೇದು ಇದೆ. ಅಂತ ಸಂಖ್ಯೆ ಕಡಿಮೆ ಇದೆ, ಹಾಗೆಲ್ಲ ಯೋಚನೆ ಮಾಡುವ ಸಂಖ್ಯೆ ಕಡಿಮೆ ಇದೆ. ರಾಘವಂತವು ಎರಡನೇ ಕಾದಂಬರಿಗೆ ನಿಲ್ಲಿಸದೆ ಇದನ್ನು ಇನ್ನೂರಕ್ಕೆ ಕೊಂಡೊಯ್ಯಲಿ ಮತ್ತೆ ಬರೀಬೇಕಾದಾಗ ಕೇವಲ ಪುಟಗಳನ್ನು ತುಂಬಿಸದಷ್ಟೇ ಅಲ್ಲದೆ ಈ ನೆಲದಲ್ಲಿ ಹೇಳದೇ ಇರುವುದಂತಹ ಅನೇಕ ಸಂಗತಿಗಳಿಗೆ ಎಲ್ಲವೆಲ್ಲವೂ ಸವಿಸ್ತಾರವಾಗಿ ದಾಖಲಾಗಲಿ ಅಂತ ಆಶಿಸ್ತೇನೆ. ಪರಮ ಪೂಜೆಯಲ್ಲಿದ್ದಾರೆ ಅವರ ಪಾದ ಪದ್ಮಗಳಲ್ಲಿ ಪುರಪುರಮಟ್ಟು ಮೇಜರ್ ಸಾಹೇಬರಿಗೆ ಜೈ ಹಿಂದ್ ಅಂತ ಹೇಳ್ತಾ ಭಾರತ ಮಾತೆಯನ್ನಿಟ್ಟು ಮತ್ತು ಗಾಂಧಿ ಪಟ್ಟವನ್ನಿಟ್ಟು ಯುಕ್ತವಾಗಿ ಅಲಂಕರಿಸಲಾಗಿದೆ ವೇದಿಕೆಯನ್ನು. ತಾವೆಲ್ಲರೂ ಸದ್ಭೂಷಿತರಾಗಿ ಬಂದಿದ್ದೀರಿ, ಎಲ್ಲ ಗೆಳತಿಯರು ಎಲ್ಲ ಸ್ನೇಹಿತರು ಎಲ್ಲರೂ ಕರೆದಿದ್ದಾರೆ. ಕೊರೋನೋತ್ತರ ಕಾಲದಲ್ಲಿ ಕೊರೋನಾ ಸಂದರ್ಭದಲ್ಲಿ ಮಾಡಿದಂತಹ ಈ ಕೆಲಸವನ್ನು ಈಗ ಮುಖಗಳು ಸುಜ್ಞತೆಯನ್ನು ವೀಕ್ಷಿಸೋಕೆ ಅವಕಾಶವಾಗ್ತಿದೆ. ಅದೊಂದು ದೈವ ಸಂಕಲ್ಪ, ಅದು ನಮಗೆ ಕೊಟ್ಟಂತ ದೈವ ಪ್ರಸಾದ ಅಂತಲೇ ಭಾವಿಸಿಕೊಳ್ತಾ ನಿಮ್ಮೆಲ್ಲರಿಗೂ ಹೀಗೆ ಎದುರುಗಳು ಸಾಧ್ಯವಾಯಿತಲ್ಲ ಅನ್ನೋ ಮಾತುಕತೆ. ದಂಡಿ ಮತ್ತು ದಂಡಿ ತಂಡಕ್ಕೆ ಮತ್ತು ಅದು ಪಡೆದಂತಹ ಅಂತಾರಾಷ್ಟ್ರೀಯ ತೋರಿಸುವುದರ ಮನ್ನಣೆ ಇತ್ಯಾದಿ ಎಲ್ಲದಕ್ಕೂ ಇಡೀ ತಂಡಕ್ಕೆ ನಿರ್ದೇಶಕರಿಗೂ ಮತ್ತೆ ಜೊತೆಗೂಡಿ ಸಹಕರಿಸಿದ ಸರ್ವರಿಗೂ ಶುಭ ಕೋರ್ತೇನೆ. ಮತ್ತೆ ಈ ಒಬ್ಬ ಪ್ರತಿಭೆಗಳು ನಮ್ಮ ಯುವ ಮತ್ತೆ ಶಾಲೆಯ ಇಬ್ಬರು ಈ ಬಗೆಯ ಈ ತೆರನಾದ ಸಿನಿಮಾಗಳನ್ನು ನಿರಂತರ ಮಾಡ್ತಾ ಹೋಗಲಿ. ಆಕಾಶಸ್ಥಾನ ನೂರಾಸೆಯ ಹೆಗಲಿಗೇರಿಸಿ ನೆಡವ ಹಾದಿ ನಮ್ಮದೇ. ಇದು ಕವಿವಾಣಿ. ನೂರಾಸೆಯ ಹೆಗಲಿಗೇರಿಸಿ ನೆಡವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳವ ಹೊನೆಯೂ ನಮ್ಮದೇ. ನಮಸ್ಕಾರ. ಸ್ವಾಮೀಜಿಗಳ ಪಾದಚರಣೆಯನ್ನು ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಧರ್ಮಪೂಜ್ಯ ಗುರುಗಳಾದಂತಹ ಸೋಮ್ಯನಾಥ ಸ್ವಾಮೀಜಿಗಳ ಪದಚರಣೆಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ತಾಲೂಕಿನವರು ಆದಂತ ಹಿರಿಯ ನಟಿಯಾದಂತ ಹಾಗೂ ನಮ್ಮ ಪಕ್ಷದ ಮುಖಂಡರುಗಳಾದಂತ ನಮ್ಮ ತಾರಾ ಮೇಡಮ್ ಅವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮೊದಲಿಗೆ ಈ ದಂಡಿ ಚಿತ್ರ ಉತ್ತಮವಾದ ಒಂದು ಸಲಭೆ ರುಚಿ ಚಿತ್ರ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಮನೆಯ ಕುಟುಂಬ ಸಮೇತರಾಗಿ ಒಂದು ಚಿತ್ರವನ್ನು ನೋಡಲು ಕೆಲವು ಸರಿ ಮುಜುಗರ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಒಂದು ಸ್ವತಂತ್ರ ಹೋರಾಟದಲ್ಲಿ ಒಂದು ಉತ್ತಮವಾದ ಒಂದು ಪಾತ್ರ ವಹಿಸಿದ ದಂಡಿಯನ್ನು ಒಂದು ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಒಂದು ಚಿತ್ರ ತೆಗೆದು ಬಹಳ ಹೆಮ್ಮೆ. ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತಾಡಲು ಇಷ್ಟಪಡುತ್ತೇನೆ.
ibe ayuba idare avu nayakarada devavara tanjavara anta namma madavedaru bagavu maatadukidare yakandre avaru sare namma talukinalli 15 varshakke hechu varshagalinda namma talukinalli engineer agidare avaru sare yavade ondu ondu chikku mogu kelana madavaya antu gottu yakandre namma talukinalli ivattu yavade dambarikarana irbodu rastegala abhivruddhi yavade kamagariyalli irbodu avara kode aparavadudu idannu gurisi kalada 2 varshagalinda namma sangadinda navu ಕೆಂಪೇಗೌಡ ಪ್ರಶಸ್ತಿ ಕೊಡಿದರೆ ಅವರ ಮಗನಾಗಿ ಇವರು ಇವತ್ತು ಚಿತ್ರರಂಗದಲ್ಲಿ ಪದಾರ್ಪಣೆ ಇರೋದು ನಮ್ಗೆ ತುಂಬಾ ಹೆಮ್ಮೆ ಯಾಕೆ ಅಂತಂದ್ರೆ ಅವರ ಹೆಸರೇಳ ಮದುವೆ ಅಂದ್ರೆ ಅಭಿವೃದ್ಧಿ ಅನೇಕ ತಾಲೂಕಲ್ಲಿ ಮದುವೆ ಒಬ್ಬರು ಇಂಜಿನಿಯರ್ ಅಂತಂದ್ರೆ ಅವ್ರ ಒಳ್ಳೆ ಹೆಸರಿದೆ ಅಂತವ್ರ ಮಗನಾಗಿ ಇವರು ಈ ಚಿತ್ರ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಇಂತಹ ಉತ್ತಮ ಚಿತ್ರಗಳು ಬರಬೇಕು ಅದೇ ರೀತಿ ನಮ್ಮ ಸ್ವತಂತ್ರ ಹೋರಾಟ ಇರಬಹುದು ಇಂದಿನ ಇತಿಹಾಸದ ಚಿತ್ರಗಳನ್ನು ರೂಪಿಸಿ ಸಮಾಜದಲ್ಲಿ ಒಂದು ಉತ್ತಮ ಸಂದೇಶ ಆಗಬೇಕು ಯಾವಾಗ ಅಂದ್ರೆ ನಮ್ಮದ ಒಂದು ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರುವುದು ಇವತ್ತು ಚಿತ್ರರಂಗ ಮತ್ತು ಯಾವುದೇ ರೀತಿಯ ಜನರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಉತ್ತಮ ಚಿತ್ರಗಳನ್ನು ರೂಪಿಸಿ ಅವರ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಬೇಕು ಮುಂದಿನ ದಿನಗಳಲ್ಲೂ ಅಷ್ಟೇ ಈ ಸಮಾಜದ ಹಿಂದೆ ನಡೆದಂತಹ ಘಟನೆಗಳನ್ನು ಮರೆಯಬಾರದು ಯಾಕಂದ್ರೆ ಅನೇಕರ ಪ್ರಾಣಾರ್ಥಿಕ ಬಲಿದಾನಗಳಿಂದ ನಮಗೆ ಸ್ವತಂತ್ರ ಬಂದಿದೆ ಇಂತಹ ಸಂದರ್ಭದಲ್ಲಿ ಎಲ್ಲರ ಸೇವೆಯನ್ನು ಸ್ಮರಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉತ್ತಮವಾದ ಚಿತ್ರಗಳನ್ನು ಮಾಡಬೇಕು ಈ ನಾಡಿನಲ್ಲಿ ಒಂದು ಕನ್ನಡ ಚಿತ್ರರಂಗ ಹೆಚ್ಚಿನ ಬೆಳೆಯಬೇಕು ಅದೇ ರೀತಿ ಇವೇ ಅವರು ಇವರಿಗೆ ಒಂದು ಒಳ್ಳೆ ತೇಜಸ್ಸು ಇದೆ ಮುಂದಿನ ದಿನಗಳಲ್ಲಿ ನನ್ನ ಅಭಿಪ್ರಾಯ ಒಳ್ಳೆ ಉತ್ತಮ ಚಿತ್ರಗಳನ್ನು ಮಾಡಿ ಯಶಸ್ಸನ್ನು ಕಾಣುತ್ತಾರೆ ಅಂತ ಹೇಳ್ತಾ ಈ ಎರಡು ಮಾತ್ರ ನಾನು ಅವಕಾಶ ಮಾಡಿಕೊಟ್ಟೆ ಎಲ್ಲರನ್ನು ವಂದಿಸುತ್ತಾ ನನ್ನ ಮತವನ್ನು ಜಯ ಹಿಂದ್ ನಮ್ಮ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರವಾಗಿ ಪ್ರಶಸ್ತಿಯನ್ನು ಪಡೆದ ಚಲನಚಿತ್ರದ ಎಲ್ಲ ಭಾಗದ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಾನು ಸಿನಿಮಾ ಪ್ರೋಗ್ರಾಮ್ ಇಷ್ಟೊಂದು ಸೀರಿಯಸ್ ಆಗಿ ಆಗ್ತಿರಲಿಲ್ಲ ಫಸ್ಟ್ ನನಗೆ ಯಾವುದೊಂದು ಎಕ್ಸಾಮ್ ಪರಿಯೋದ್ರೆ ಆಗ್ತಾ ಇತ್ತು ನಾನು ಅದಕ್ಕೆ ಸೂಚಿ ಹೇಳಿದ್ರೆ ಏನು ಮಾತಾಡಪ್ಪ ಅಂತಂದ್ರೆ ಅವರು ದೂರದರ್ಶನ ಸೋದರ ಓದ್ತಾರೆ ನನಗೆ ಅದಕ್ಕೊಂದು ಅಯ್ಯೋ ಏನು ಯಾಕೋ ಸೂಚಿ ಇಷ್ಟೊಂದು ಸೀರಿಯಸ್ ಆಗಿ ಆಗ್ತಿದೆ ಸಿನಿಮಾ ಪ್ರೋಗ್ರಾಮ್ ಅಂತ ಹೇಳಿ ಸಿನಿಮಾ ಅನ್ನೋದು ಮನೋರಂಜನೆಗೆ ಎಷ್ಟು ಮುಖ್ಯನೋ ಹಾಗೆ ಆಲೋಚನೆ ಮುಖ್ಯ ಹಾಗೆ ಅಕ್ಷರ ಮಾರದವನು ಕೂಡ ಸಿನಿಮಾ ಮಾಯದಲ್ಲಿ ಮುಳುಗಿ ಹೋಗುವಂತ ಒಂದು ಮಾಂತ್ರಿಕ ಶಕ್ತಿ ಇರುವುದು ಬೆಳ್ಳಿ ತೆರೆಗೆ ಅದರಲ್ಲೂ ದಂಡಿಯಂತಹ ಸಿನಿಮಾಗಳನ್ನ ಮತ್ತು ಸಾವಿತ್ರಿ ಬಾಯಿ ಪುಣೆಯಂತ ಚಿತ್ರಗಳನ್ನ ಮಾಡುವಂತ ಇತ್ತೀಚಿನ ನಿರ್ದೇಶನಗಳಲ್ಲಿ ಅಗ್ರಗಣ್ಯರು ನಮ್ಮ ವಿಶಾಲರಾಜರವರು ಅವರ ನನಗೆ ಅವರ ಕುಟುಂಬಕ್ಕೆ ಸೇರಕ್ಕೆ ಮುಖ್ಯ ಕಾರಣರು ಸುಚೇಂದ್ರ ಪ್ರಸಾದ್ ಅವರು ವಿಶಾಲರಾಜರವರ ಈ ಚಿತ್ರದಲ್ಲಿ ಕೂಡ ನಾನು ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಹೇಗೆ ನಿಭಾಯಿಸಿದ್ದೇನೆ ಅಂತ ರಾಘವರು ಮುಸ್ಲಿಂ ಪಿಕ್ಚರ್ ನೋಡಿದ್ದಾರೆ ಅನ್ಸುತ್ತೆ ಅವ್ರು ಹೇಳಿದ್ದಾರೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಮಾದೇವಯ್ಯನವರು ನಮ್ಮೂರನ್ನ ಅಭಿವೃದ್ಧಿ ಕರ್ತರು ಕೂಡ ಅವರು ಅವರ ಮಗ ಸಿನಿಮಾ ಮಾಡ್ತಾನೆ ಅಂದಾಗ ನಾನು ಸ್ವಲ್ಪ ಅವನು ಬೈದಿದ್ದೆ ಕೂಡ ಆಮೇಲೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ನಾನು ಹುಷಾರು ನಿನ್ನ ತಂದೆಯವರು ಅಷ್ಟೊಂದು ಕಷ್ಟಪಟ್ಟು ಒಂದು ಕೆಲಸವನ್ನು ಮಾಡ್ತಿರ್ತಾರೆ ಅವರ ಹೆಸರನ್ನು ಉಳಿಸುವ ಜವಾಬ್ದಾರಿ ನಿನಗಿರುತ್ತೆ ಅಂತ ಹೇಳಿದೆ ಮತ್ತೆ ಅವನು ಶ್ರೀಮತಿ ಇರೋರು ಎಷ್ಟು ಚಂದ್ರವಾಗಿದ್ದಾರೋ ಅಷ್ಟೇ ಒಳ್ಳೆಯ ಮನಸ್ಸು ಅವಕ್ಕೆ ಅವರು ಕೂಡ ಒಂದು ಪಾತ್ರವನ್ನ ಅಭಿನಯ ಮಾಡಿದ್ದಾರೆ ಅದು ನಮ್ಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಶಾಲಿನಿ ಮತ್ತೆ ನಮ್ಮ ಯುವ ಇಬ್ರು ಕೂಡ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮಾಡಿಸ್ತಾರೆ ವಿಶಾಲರಾಜ್ ಬಿಡೋದಿಲ್ಲ ಅದಾದ್ರೆ ಹೊಸ ಛಾಯಾಗ್ರಹಕ ನಿಜವಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ ಅವನು ಪ್ರೇಮಿಗೆ ಖುಷಿ ಆಗ್ತಿತ್ತು ಅವನ ಜೊತೆ ಇರುವ ಎಲ್ಲಾ ತಂಡ ಇದೆಯಲ್ಲ ಅವನ ವಿಶಾಲರಾಜ್ ಅವ್ರ ಮಗ ಮತ್ತೆ ಎಲ್ಲರೂ ಒಂಥರ ಇಡೀ ತಂಡ ಇದೆಯಲ್ಲ ಅದು ಎಷ್ಟು ಎನರ್ಜೆಟಿಕ್ ಆಗಿತ್ತು ಅಂತ ಹೇಳಿದ್ರೆ ನಮ್ಗೆ ಒಂಥರ ಖುಷಿ ಆಗ್ತಾ ಇದೆ ಹೀಗೇನ್ ಮಾಡೋದು ಹಾಗೆ ವಿಶಾಲರಾಜ್ ಒಂದ್ಸರಿ ಕೇಳ್ತಾ ಇದ್ದೀರ ಅವಳಿಗೂ ಕೇಳ್ತಾ ಇದ್ದೀರ ಏನು ಚೆನ್ನಾಗ್ ಬಂತ ಶಾರ್ಟ್ ಸರಿ ಇತ್ತ ಅಂತೆಲ್ಲ ಹೇಳಿ ಮತ್ತೆ ಈ ರಾಗ ಸಂಯೋಜನೆ ಮಾಡಿದ ನಮ್ಮ ಸಂಗೀತ ನಿರ್ದೇಶಕರು ಸುಜಿ ಜೊತೆ ತುಂಬಾ ಎಚ್ಚರವಾಗಿ ಕೆಲಸ ಮಾಡಬೇಕು ಅಂಥದ್ರಲ್ಲಿ ಸುಚೇಂದ್ರ ಪ್ರಸಾದ್ ನನಗೂ ಒಂದು ಸೀನು ಮಟ್ಟಿಗೆ ಇಲ್ಲದೆ ಇರೋದ್ರಿಂದ ತುಂಬಾ ಥ್ಯಾಂಕ್ಸ್ ವಿಶಾಲ್ ಈ ಸಿನಿಮಾದಲ್ಲಿ ಇಬ್ರು ಬೇರೆ ಬೇರೆ ಪಾತ್ರ ಮಾಡಿದ್ವಿ ಮತ್ತೆ ಎಲ್ಲರಿಗೂ ಕೂಡ ಆಗಸ್ಟ್ ಹೇಳ್ತೀನಿ ದಂಡಿ ಚಿತ್ರವನ್ನ ಎಷ್ಟು ಜನ ನೋಡಿದಾರೋ ಇಲ್ಲೂ ಗೊತ್ತಿಲ್ಲ ಆದ್ರೆ ನನಗಂತೂ ನೋಡ್ಬೇಕು ಅಂತ ಬಹಳ ಕುತೂಹಲ ಇದೆ ಚೆನ್ನಾಗಾಗ್ಲಿ ಇನ್ನು ದೊಡ್ಡ ದೊಡ್ಡ ಪ್ರಶಸ್ತಿಗಳು ನಂದಿ ಮಡಿಲಿಗೆ ಬರಲಿ ನಾವೆಲ್ಲರೂ ಸೇರಿ ಸಂಭ್ರಮ ಆಚರಣೆ ಮಾಡೋಣ ಯಾಕಂದ್ರೆ ಕನ್ನಡ ಚಲನಚಿತ್ರ ಒಂದು ಕನ್ನಡ ಯಾವುದೇ ಕನ್ನಡ ಚಲನಚಿತ್ರ ಆಗಲಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಗಳಿಸಿದೆ
ಆಮೇಲೆ ಹೆಚ್ಚು ನಮಗೊಂದು ಗೊತ್ತಿರಬೇಕು, ಯಾವಾಗಲೂ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಬಹಳ ಎಷ್ಟು ಹೆಚ್ಚು ಪ್ರಾಮುಖ್ಯತೆಯನ್ನ ಮತ್ತು ಪ್ರಶಸ್ತಿಗಳನ್ನ ಪಡೆಯೋದು ಯಾವುದಾದ್ರೂ ಒಂದು ಭಾಷೆ ಇದೆ, ಅದು ಕನ್ನಡ ಚಲನಚಿತ್ರ ಭಾಷೆ. ಆದ್ರಿಂದ ಈ ತರಹದ ಒಂದು ಸಾಲಿಗೆ ವಿಶಾಲ್ ರಾಜ್ ಚಿತ್ರ ಸೇರಿ ವಿಶಾಲ್ ರಾಜ್ ಹೀಗೆ ನಿರಂತರವಾಗಿ ಒಳ್ಳೆ ಒಳ್ಳೆ ಸಿನಿಮಾಗಳು ಅಥವಾ ಭತ್ತರಕೆಯಿಂದ ಬರ್ತಾ ಇರಲಿ, ಎಲ್ಲ ಸಿನಿಮಾದಲ್ಲೂ ನಾನಿಗೆ ಅಂತ ಹೇಳಿ ನನಗೆ ಕಸಿದ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಳ್ಳೆ ಹಾರೈಸಿ ಅಪ್ಪರನಿಗೆ ಇನ್ನೊಂದ್ಸತಿ ನೆಟ್ಟು ಬರೀ ಮಾಡಿದ್ದೀನಿ. ನೆಟ್ಟು ಓದ್ಬಿಡ್ತಾನೆ ನೋಡಿ, ನಾನು ಏನೊಂದು ಎರಡು ಸಾಲು ಮಾತಾಡಲ್ಲ ಕಡಿಮೆ ಅಂತಂದ್ರೆ ಅದನ್ನು ಓದಿ ಹೇಳುವಂತ ತುಂಬಿ. ಅಫ್ಕೋರ್ಸ್ ಬಹಳ ಹೆಮ್ಮೆ ಅನ್ಸುತ್ತೆ ಅದಕ್ಕೆ ಬಗ್ಗೆ ಒಟ್ಟೊಟ್ಟಿಗೆ ಬೆಳೆದಿದ್ದೀವಿ. ಬಹಳ ಸಾಧನೆ ಮಾಡಿದ್ದಾಳೆ, ಬಹಳ ಓದ್ಕೊಂಡಿದ್ದಾಳೆ, ಬಹಳ ತಿಳ್ಕೊಂಡಿದ್ದಾಳೆ. ಮುಂದುವರಿಸುವ ನನಗೆ ದಕ್ಕಿದ ಲವ್ ಲೆಟರ್ ಎಂದು ನನ್ನ ಜೀವನ ಪೂರ್ತಿ ನನ್ನೊಟ್ಟಿಗೆ ಇಟ್ಟುಕೊಳ್ಳುತ್ತೇನೆ ಎಂದು ಈ ಮುಖೇನ ನಿಮ್ಮೆಲ್ಲರ ಗಮನಕ್ಕೆ ತರಲು ಬಯಸುತ್ತೇನೆ. ಪವಿತ್ರ ಸಮಾರಂಭದ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಧಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳನ್ನು ದಿವ್ಯ ಚೇತನವನ್ನು ಸ್ಮರಿಸುತ್ತ ಈ ದಿನದ ಕಾರ್ಯಕ್ರಮ ದಂಡಿ ಸಿನಿಮಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಮೇಜರ್ ರಮೇಶ್ ಅವರು, ಮುನಿರಾಜುಗೌಡರು, ತಾರಾ ಮೇಡಮ್ ಅವರು, ಹಾಗೆ ವಿಶಾಲ್ ರಾಜು, ಮತ್ತು ನಮ್ಮ ರಾಘವ ಅವರು, ಮತ್ತು ನಾಯಕ ನಟರು, ನಾಯಕ ನಟಿಯರು, ಮತ್ತು ಮಹಾದೇವಯ್ಯನವರು, ಅವರ ಶ್ರೀಮತಿಯವರು, ಇದಕ್ಕೆ ಮೇಲೆ ಎಲ್ಲ ಹಿರಿಯರು ಎಷ್ಟು ಚೆನ್ನಾಗಿ ಅವರ ಹೃದಯದ ಅಂತರಾಳದ ಅಂತರಂಗದ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲ ತುಂಬ ಅಭಿಮಾನದಿಂದ, ತುಂಬ ಪ್ರೀತಿಯಿಂದ ಈ ಒಂದು ಸಿನಿಮಾಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ, ಮತ್ತು ನೀವು ಸಹ ಸಾಕಷ್ಟು ಜನ ಇದರ ಭಾಗಿಯಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಹಾಗೆ ಎಲ್ಲರ ಒಂದು ಅಭಿಪ್ರಾಯ, ಎಲ್ಲರ ಭಾವನೆ ಎಷ್ಟು ಶುದ್ಧವಾಗಿತ್ತು, ಅವರ ಮಾತುಗಳು ಎಷ್ಟು ಸ್ವಚ್ಛವಾಗಿತ್ತು, ಎಷ್ಟು ಪ್ರೀತಿಯಿಂದ ಕೂಡಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರೂ ಹಂಚಿಕೊಂಡಂಥ ಮಾತುಗಳು ಪ್ರತಿಯೊಬ್ಬರ ಹೃದಯವನ್ನು ಮುಟ್ಟುವ ಹಾಗೆ ಇತ್ತು. ನಮ್ಮ ಭಾರತ ದೇಶದ ಸಂಸ್ಕೃತಿ ಬಹಳ ಶ್ರೇಷ್ಠವಾದಂಥದ್ದು, ಉನ್ನತವಾದಂಥದ್ದು, ಉತ್ತಮವಾದಂಥದ್ದು. ಇಡೀ ಭಾರತ ದೇಶದ ಒಂದು ಸಂಸ್ಕೃತಿ ಇಡೀ ವಿಶ್ವಕ್ಕೆ ಮಾದರಿಯಾದಂಥದ್ದು. ನಮ್ಮ ಮೇಜರ್ ರಮೇಶ್ ಅವರು ಹೇಳಿದರು 1895 ಇಸವಿಯಲ್ಲಿ ಈ ಚಲನಚಿತ್ರ ಪ್ರಾರಂಭ ಆಯಿತು. ಅದಕ್ಕಿಂತ ಹಿಂದೆ ಜನರು ಸಂಗೀತ ನಾಟಕ ಅದರಲ್ಲೇ ತುಂಬ ಭಾಗವಹಿಸಿ ಸಂತೋಷ ಪಡ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ರು. ಅಲ್ಲಿ ಮೀಚೆ ತುಂಬ ವೇಗವಾಗಿ ತುಂಬ ಎಲ್ಲರ ಹೃದಯವನ್ನು ಬರೀ ಅತಿ ವೇಗವಾಗಿ ಮುಟ್ಟತಕ್ಕಂಥ ಒಂದು ರಂಗದಲ್ಲಿ ಈ ಸಿನಿಮಾ ರಂಗ ಈ ವಿಶ್ವದ ಎಲ್ಲ ಕಡೆ ಬಹಳ ವೇಗವಾಗಿ ಅದೆಲ್ಲ ಪ್ರಚಾರಕ್ಕೆ ಬಂತು. ಈ ಒಂದು ಸಿನಿಮಾಗಳಲ್ಲಿ ಅತಿ ಮುಖ್ಯವಾಗಿ ನಿರ್ದೇಶಕರನ್ನು ಅವಲಂಬಿಸಬೇಕಂತ ನಾನು ಅಂದ್ಕೊಂಡಿರ್ತೀನಿ. ವಿಶಾಲ್ ರಾಜ್ ಅವರು ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅಂತೇಳಿ ಅಂದ್ಕೊಡ್ತೀನಿ. ಅದ್ರ ಜೊತೆಗೆ ಕಲಾವಿದರು ಭಾಳ ಮುಖ್ಯವಾಗಿರ್ತಾರೆ. ಅವರೆಲ್ಲರಿಗೂ ಪ್ರೋತ್ಸಾಹ ನೀಡೋಕ್ಕೆ ನಿರ್ಮಾಪಕರು ನಿರ್ಮಾಪಕರಂತೂ ಭಾಳ ಅತಿ ಮುಖ್ಯ. ಅವರ ಎಲ್ಲ ಸರ್ವಸ್ವ ತ್ಯಾಗ ಮಾಡಿ ಪ್ರೋತ್ಸಾಹ ಇರ್ತಕ್ಕಂಥದ್ದು ಅದನ್ನು ನಮ್ಮ ಮಹಾದೇವನವರ ಬಗ್ಗೆ ನಮ್ಮ ಮುನಿರಾಜುಗೌಡರು ಹೇಳ್ತಾ ಇದ್ರು. ತುಂಬ ಒಳ್ಳೆ ಅಧಿಕಾರಿಯಾಗಿ ಉತ್ತಮವಾದಂಥ ಸೇವೆಗಳನ್ನು ಮಾಡಿದ್ದಾರೆ ಅಂತೇಳಿ. ಹಾಗೆ ಈ ಸಿನಿಮಾ ರಂಗ ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಮನಸ್ಸನ್ನು ಬೇಗ ಮುಟ್ಟತಕ್ಕಂಥದ್ದು ಸಿನಿಮಾ ರಂಗ. ಇದರಲ್ಲಿ ಸಾಕಷ್ಟು ಕಲಾವಿದರನ್ನು ಯಾರು ಮರೆಯೋಕ್ಕಾಗದೇ ಇಲ್ಲ. ವೇದಿಕೆ ಮೇಲೆ ನಮ್ಮ ತಾರಾ ಮೇಡಮ್ ಎಲ್ಲ ಇದ್ದಾರೆ, ಅವರ ಸಿನಿಮಾಗಳನ್ನೆಲ್ಲ ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ. ನಮ್ಮ ಮುನಿರಾಜುಗೌಡರು ಹೇಳ್ತಾ ಇದ್ರು, ಮನೆ ಮಂದಿ ಎಲ್ಲ ಕುಳಿತು ನೋಡಿ ಸಂತೋಷ ಪಡ್ತಕ್ಕಂಥ ಸಿನಿಮಾಗಳು ಬರಬೇಕಂತೇಳಿ ಹೇಳ್ತಾ ಇದ್ರು. ಆಧುನಿಕವಾಗಿ ನಾವೇನೇ ಮುಂದುವರೆದ್ರು ವೈಜ್ಞಾನಿಕವಾಗಿ ಏನೇ ಬೇರೆ ಬೇರೆ ರೀತಿ ಮಾಡಿ ನಾವೆಲ್ಲ ಬಹಳ ವೇಗವಾಗಿ ಹೋದರೂ ಸಹ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಒಂದು
ವಿಚಾರ ವಿಷಯಗಳು ಇದನ್ನೆಲ್ಲ ಸಿನಿಮೆಗಳಲ್ಲಿ ರೂಪಿಸಿಕೊಂಡ್ರೆ ಮನುಷ್ಯರ ಬದುಕು ಮನುಷ್ಯರ ಜೀವನ ಬಹಳ ಸುಂದರವಾಗಿರ್ತದೆ. ಎಲ್ಲರೂ ಬಯಸ್ತಾರೆ, ಯಾವುದೇ ರಂಗದಲ್ಲಿ ಬೆಳೆದ್ರು, ಯಾವುದೇ ರಂಗದಲ್ಲಿ ಸೇವೆ ಮಾಡಿದ್ರು, ಯಾವುದೇ ರಂಗದಲ್ಲಿ ಸಾಧನೆ ಮಾಡಿದ್ರು ಸಹ ಎಲ್ಲರೂ ಬಯಸೋದು ತಮ್ಮ ಜೀವನ ಬಹಳ ಸುಂದರವಾಗಿರ್ಬೇಕು, ನೆಮ್ಮದಿಯಿಂದ ಇರಬೇಕು, ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕು ಅನ್ನೋದನ್ನ ಪ್ರತಿಯೊಬ್ಬ ಪ್ರಜೆಗಳು ಸಹ ಪ್ರತಿಯೊಬ್ಬ ಮನುಷ್ಯ ಸಹ ಬಯಸ್ತಾರೆ. ಹಾಗೆ ಈ ಸಿನಿಮಾ ರಂಗದಲ್ಲಿ ಎಲ್ಲರೂ ಮುಟ್ತಕ್ಕಂತ ಉತ್ತಮವಾದಂತಹ ಸಂಸ್ಕಾರವನ್ನು ನೀಡ್ತಕ್ಕಂತ ಸಿನಿಮಾಗಳು ಬಂದ್ರೆ ನಿಜವಾಗ್ಲು ಬಹಳ ಸಂತೋಷ ಅಂತ ಹೇಳಿ ಅನ್ಸುತ್ತೆ. ವಿಶಾಲ್ ರಾಜ್ ಅವರು ಮತ್ತೆ ಯುವ ನಟ ನಟಿಯರು ನಾಯಕ ನಟ ನಾಯಕ ಏನಿದ್ದಾರೆ ಮತ್ತು ಅವ್ರ ಜೊತೆ ಎಲ್ಲ ಪ್ರೋತ್ಸಾಹ ನೀಡ್ತಕ್ಕಂತ ನಟನೆ ಎಲ್ಲ ಏನಿದ್ದಾರೆ ಬೇದಿಕೆ ತುಂಬಾ ಬೇದಿಕೆ ಕೆಳಗಡೆ ಎಲ್ಲ ಸಾಕಷ್ಟು ಇದ್ದಾರೆ ಅಂತೇಳಿ ನಾನು ಅನ್ಕೊಳ್ತೀನಿ. ಎಲ್ಲರೂ ಸಹ ತಮ್ಮ ಕೊಡುಗೆಯನ್ನ ಇಡೀ ದೇಶಕ್ಕಾಗಿ ಇಡೀ ದೇಶದ ಜನರಿಗಾಗಿ ಉತ್ತಮವಾದ ಸಂಸ್ಕೃತಿ ಸಂಸ್ಕಾರಕ್ಕಾಗಿ ಇನ್ನು ಹೆಚ್ಚು ಇದೇ ರೀತಿಯಾದಂತಹ ಕೊಡುಗೆಯನ್ನ ಸಿನಿಮಾಗಳ ಕೊಡುಗೆಯನ್ನು ನೀಡಲಿ. ಒಳ್ಳೆ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಪ್ರಶಸ್ತಿ ಬಂದಿದೆ, ದಂಡಿ ಸಿನಿಮಾ ಬಹಳ ಸಂತೋಷ ಬಹಳ ಆನಂದ. ಎಲ್ಲರೂ ಅಭಿನಂದಿಸ್ತಕ್ಕಂಥದ್ದು, ಎಲ್ಲರೂ ಅಭಿಮಾನ ಪಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥದ್ದು. ಹಾಗೆ ಇಂತಹ ಸಿನಿಮೆಗಳು ಇನ್ನೂ ಸಾಕಷ್ಟು ಬಂದು ಎಲ್ಲರ ಮನಸ್ಸನ್ನ ಮುಟ್ಲಿ, ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಇಡೀ ವಿಶ್ವಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾರ್ಗದರ್ಶನ ನೀಡಿ ಅಂತೇಳಿ ನಾನು ದೇವರಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಹಾದೇವಯ್ಯ ಅವರ ಕುಟುಂಬವರ್ಗಗಳು, ಅವರ ದಂಪತಿಗಳು ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ, ಒಳ್ಳೆ ಸಜ್ಜನಿಕೆ, ಒಳ್ಳೆ ಸೇವಾ ಮನೋಭಾವ, ತ್ಯಾಗ ಮನೋಭಾವ ಎಲ್ಲವರಲ್ಲಿ ತುಂಬಿದೆ. ಅದನ್ನ ನೋಡಿ ನಾವು ಕಲಿಬೇಕಾದಂಥದ್ದು ಬೇಕಾದಷ್ಟಿದೆ. ನಮ್ಮ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದಂಥದ್ದು, ನಾವು ಅದನ್ನಿಕವಾಗಿ ಎಲ್ಲವನ್ನೂ ಕಲಿತೀವಿ. ನಮ್ಮನ್ನ ನಾವು ಮರೆಯಬಾರದು. ಇಂದು ಭಗವಂತ ನಮ್ಗೆ ಇಷ್ಟ ಒಳ್ಳೆ ಜನ್ಮ ಕೊಟ್ಟಿದ್ದಾನೆ. ನಾವು ಕೊಟ್ಟಿರ್ತಕ್ಕಂಥ ಆಯಸ್ಸು, ಆರೋಗ್ಯ, ಅಧಿಕಾರ, ಅವಕಾಶ, ಸಂಪಾದನೆ ಮಾಡಿದಂತ ಒಂದು ಸಂಪತ್ತು ಎಲ್ಲರೂ ಸದ್ವಿನಿಯೋಗ ಆದ್ರೆ, ಸಾರ್ವಜನಿಕವಾಗಿ ಎಲ್ಲರೂ ಒಳ್ಳೆಯದಾದ್ರೆ ಅದಕ್ಕಿಂತ ತೃಪ್ತಿ, ಅದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. ಬೇರೆಯನ್ನೂ ತೃಪ್ತಿ ಪಡಿಸುತ್ತೆ, ನಮ್ಮನ್ನೂ ತೃಪ್ತಿ ಪಡಿಸುತ್ತೆ. ಹಾಗೆ ಸಾರ್ವಜನಿಕವಾಗಿ ನಮ್ಮ ಜೀವನ ಪರ್ಯಂತ ನಾವು ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಮನಸ್ಸನ್ನು ನಾವು ಇಟ್ಕೊಳ್ಳೋಣ ಅಂತೇಳಿ ಹೇಳ್ತಾ, ಒಂದು ಗಿಡ, ಒಂದು ಮರ ಅದು ತುಂಬಾ ಹಣ್ಣುಗಳನ್ನು ಬಿಡುತ್ತೆ, ಅದು ಪ್ರಾರಂಭದಿಂದ ಬದುಕಿನೊಂದು ಹಣ್ಣುಗಳನ್ನು ಬಿಡುತ್ತೆ. ಮೈ ತುಂಬಾ ತುಂಬಾ ಗಿಡ ತುಂಬಾ ಹಣ್ಣುಗಳನ್ನ ಸಿಹಿ ರುಚಿ ಸವಿಯಾದಂತ ಹಣ್ಣುಗಳನ್ನ ಕೊಡುಗೆಯನ್ನ ಕೊಡ್ತಾರೆ. ಹಾಗಾಗಿ ಬದುಕಿರುವವರಿಗೆ ಆ ಗಿಡ ಮರ ಆ ಸಸಿಗಳನ್ನು ನೋಡಿ ನಾವು ಸಹ ಜೀವನದಲ್ಲಿ ಅದೇ ರೀತಿಯಲ್ಲಿ ಎಲ್ಲರೂ ಒಳ್ಳೆಯದನ್ನೇ ಕೊಡೋಣ, ಕೆಟ್ಟದನ್ನ ಯಾವತ್ತೂ ಕೊಡಬಾರ್ದು ಅನ್ನೋಂಥ ಮನಸ್ಸು ಭಾವನೆಗಳನ್ನೆಲ್ಲ ಇಟ್ಕೊಂಡು ಜೀವನವನ್ನ ಮಾಡೋಣ, ಬದುಕನ್ನ ನಡೆಸೋಣ ಅಂತೇಳಿ ಹೇಳ್ತಾ ಎಲ್ಲರೂ ಶುಭ ಕೋರಿ, ಪ್ರಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಯವರ ಆಶೀರ್ವಾದ, ಪ್ರಪೂಜ್ಯ ಜಗದ್ಗುರು ನಿರ್ಮಲಾನಂದ ಮಹಾಸ್ವಾಮಿಯವರ ಆಶೀರ್ವಾದ, ಕಾಲಭೈರವನ ಆಶೀರ್ವಾದ ಯಾವಾಗಲೂ ಈ ಸಿನಿಮಾದ ಎಲ್ಲರ ಮೇಲೆ ವಿಶ್ವಾಸವನ್ನು ಹೆಚ್ಚು ಕೊಡುಗೆ ಕೊಡಲಿ. ಭಗವಂತ ಕೊಟ್ಟಿರ್ತಕ್ಕಂಥ ಆಯಸ್ ಇರುವಂತ ಅವರು ಸಮಾಜ ಒಳ್ಳೆ ಕೊಡುಗೆಯನ್ನು ಕೊಡಲಿ ಅಂತೇಳಿ ಎಲ್ಲರಿಗೂ ಶುಭವನ್ನು ಆರೈಸಿ ಒಂದು ಮಾತು ನಮಿಸ್ತಾರೆ. ವೆಂಕಟೇಶ ನನ್ನ ಬಂಧು ಮಿತ್ರರು, ಹಾಗೆ ನಾನು ನಿಮ್ಮ ಹೊಸ ಕಲಿಸೆ ನಿಮ್ಮೆಲ್ಲರಿಗೂ ದಂಡಿ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ನನ್ನ ಪುಣ್ಯ ಅನ್ಕೊಂಬುದು ಸಿಕ್ಕಿರೋದು ಅವಕಾಶ. ನಮ್ಮ ಗುರುಗಳು ವಿಶಾಲ್ ರಾಜ್ ಅವರು ಕಾರಣಕರ್ತರು ಇದಕ್ಕೆ. ಸೊ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ತಂದೆ ಮಹಾದೇವಯ್ಯ ಹಾಗೂ ತಾಯಿ ಉಷಾರಣ್ಣ ಅವರ ಆಶೀರ್ವಾದದಿಂದ ಈ ಚಿತ್ರ ಆಗ್ತಿರಲಿಲ್ಲ. ಅವ್ರ ಮುಂದಕ್ಕೆ ನನಗೋಸ್ಕರ ಈ ಅವಕಾಶನ ಕಲ್ಪಿಸಿ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದಂಡಿ ಚಿತ್ರದ ಬಗ್ಗೆ ನನಗೆ ಸಾಕಷ್ಟು ಹೇಳಲ್ಲ. ಚಿತ್ರಮಂದಿರ ಬರುತ್ತೆ, ಎರಡು ಅಲ್ಲಿ ನೋಡಿ ರಿಸಲ್ಟ್ ನೀವು ಹೇಳಬೇಕು. ಅಲ್ಲಿ ನಾನು ಇದೆ ಅಂತ ಅರ್ಥ. ಎರಡು ಚಿತ್ರಮಂದಿರಗಳನ್ನು ನೋಡಿ ತುಂಬಾ ಒಳ್ಳೆ ಚಿತ್ರವನ್ನು ಮಾಡಿದೀವಿ. ಕತೆ ಸಿಗೋದು ತುಂಬಾ ಕಷ್ಟ, ಒಳ್ಳೆ ಕತೆ ಬರೋದು ತುಂಬಾ ಕಷ್ಟ. ಸೊ ಒಳ್ಳೆ ಕತೆನ ಮಾಡಿಕೊಟ್ಟಿದ್ದಾರೆ ನಮ್ಮ ಗುರುಗಳು.
ಸಂಘದ ಈ ಸಮ್ಮಾನ ಭರ್ತಿಯಾಗಿದೆ.